ಶಾಸಕ ಜಿಟಿ ದೇವೇಗೌಡರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಟ್ವಿಟರ್ ಮೂಲಕ ಶಾಸಕ ಜಿಟಿ ದೇವೇಗೌಡರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನನಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಸೌಮ್ಯ ಸ್ವಭಾವದ ಲಕ್ಷಣಗಳಿವೆ. ನನ್ನೊಂದಿಗೆ ಸಂಪರ್ಕಕ್ಕೆ ಬಂದವರು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಿ ಅಂತ ಹೇಳಿ ಟ್ವಿಟರ್ ನಲ್ಲಿ ಶಾಸಕ ಜಿಟಿ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊರೋನಾ ಮಹಾಮಾರಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಧಿಕಾರಿಗಳು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಬಡವ ಶ್ರೀಮಂತ, ಮೇಲು ಕೀಳು ಅಂತ ಹೇಳಿ ಭೇದಭಾವ ಇಲ್ಲ. ಕೊರೋನಾ ಮಹಾಮಾರಿಗೆ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳಷ್ಟು ಮುಖ್ಯ ಆಗುತ್ತೆ. ಮಾಸ್ಕ್ ಹಾಕೊಳ್ಳುವಂಥದ್ದು, ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾರನ್ನು ಕೂಡ ಮಹಾಮಾರಿ ಕೊರೋನಾ ಬಿಡ್ತಾ ಇಲ್ಲ. ಜಿಟಿ ದೇವೇಗೌಡರಿಗೆ ಕೊರೋನಾ ಪಾಸಿಟಿವ್ ಆಗಿರುವಂಥದ್ದು ಟ್ವಿಟ್ಟರ್ ಮೂಲಕ ಶಾಸಕ ಜಿಟಿ ದೇವೇಗೌಡರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಸೌಮ್ಯ ಸ್ವಭಾವದ ಲಕ್ಷಣಗಳಿವೆ. ನನ್ನೊಂದಿಗೆ ಸಂಪರ್ಕಕ್ಕೆ ಬಂದವರು ಕೊರೋನಾ ಪರೀಕ್ಷೆನ ಮಾಡಿಸ್ಕೊಳ್ಳಿ ಅಂತೇಳಿ ಟ್ವಿಟ್ಟರ್ನಲ್ಲಿ ಶಾಸಕ ಜಿಟಿ ದೇವೇಗೌಡರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮಿಂದ ನಿಮ್ಮ ಮನೆಯವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕೊರೋನಾ ಸೋಂಕು ತಗಲುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಿಟಿ ದೇವೇಗೌಡರ ಪ್ರೈಮರಿ ಕಾಂಟ್ಯಾಕ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ನಿರ್ಲಕ್ಷ್ಯವನ್ನು ಮಾಡಬಾರ್ದು. ಯಾಕಂದರೆ ಮೈಸೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 1892 ಕೇಸ್ಗಳು ಬಂದಿರುವಂಥದ್ದು. ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕೊರೋನಾ ಸ್ಫೋಟಗೊಳ್ತಾ ಇರುವಂಥದ್ದು. ಕೊರೋನಾ ಮಹಾಮಾರಿ ಯಾರನ್ನು ಕೂಡ ಬಿಡ್ತಾ ಇಲ್ಲ, ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಕೊರೋನಾ ಮಹಾಮಾರಿಗೆ ಭೇದ ಭಾವ ಇಲ್ಲ. ರಾಜ್ಯ ಸರ್ಕಾರ ಕೂಡ ಕೊರೋನಾ ಹಾಗೂ ಒಮಿಕ್ರಾನ್ಗೆ ಆರಂಭದಲ್ಲೇ ಅಂತ್ಯ ಆಡೋದಕ್ಕೆ ಸಾಕಷ್ಟು ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿರುವಂಥದ್ದು. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ಹೋಟೆಲ್ಲು, ಕ್ಲಬ್ಬು, ಪಬ್ಗಳಿಗೆ 50% ಜನರಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಜನರು ಕೂಡ ಪೊಲೀಸ್ ಮತ್ತು ಸರ್ಕಾರದೊಂದಿಗೆ ಸಹಕರಿಸಬೇಕು. ಕೊರೋನಾ ತಡೆಗೆ ಮುಂದಾಗಬೇಕು ಎಲ್ಲರೂ ಕೂಡ. ಕೊರೋನಾ ಮಹಾಮಾರಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಜಿಟಿ ದೇವೇಗೌಡರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂಥದ್ದು ಟ್ವಿಟ್ಟರ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಸೌಮ್ಯ ಸ್ವಭಾವದ ಲಕ್ಷಣಗಳಿವೆ. ನನ್ನೊಂದಿಗೆ ಸಂಪರ್ಕಕ್ಕೆ ಬಂದವರು ಕೊರೋನಾ ಪರೀಕ್ಷೆನ ಮಾಡಿಸ್ಕೊಳ್ಳಿ ಅಂತೇಳಿ ಟ್ವಿಟ್ಟರ್ನಲ್ಲಿ ಶಾಸಕ ಜಿಟಿ ದೇವೇಗೌಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ.